ನಮಸ್ಕಾರ ಗೆಳೆಯರೇ, ಕನ್ನಡ ನ್ಯೂ ಜಿಕೆ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೇ, ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಮತ್ತು ಇತರರೊಂದಿಗೆ ಹಂಚಿಕೊಳ್ಳಿ. ಈಗ ಕಥೆಗೆ ಹೋಗೋಣ. ಅಡುಗೆ ಮನೆಯಲ್ಲಿ ಕುಕ್ಕರ್ ವಿಶಲ್ ಸದ್ದಿಗೆ ಯೋಚನೆಯಿಂದಿದ್ದಳು ವಿದ್ಯಾ. ಕಳೆದ 2 ದಿನಗಳಿಂದ ಅವಳಿಗೆ ತುಂಬಾ ಭಯ ಆಗುತ್ತಿದೆ. ಅವಳ ಯೋಚನೆಯೆಲ್ಲ ಅವಳ ಮದುವೆಯ ಬಗ್ಗೆ. ಸುಮಾರು 10 ದಿನಗಳಿಂದಲೂ ಇದೇ ಆಲೋಚನೆ ಬರುತ್ತಿತ್ತು. ಅವಳು ಚಿಕ್ಕವಳಾಗಿದ್ದಾಗಿನಿಂದ ಅವಳಿಗೆ ಕಷ್ಟ ತಪ್ಪಿದ್ದಲ್ಲ. ಸದಾ ಏನಾದರೂ ಕೆಲಸ ಮಾಡಲೇಬೇಕಾಗುತ್ತಿತ್ತು. ಮನೆಯಲ್ಲಿನ ಬಡತನ ಅವಳಿಗೆ ಯಾವತ್ತೂ ಸುಖದ ಜೀವನವನ್ನು ತೋರಿಸಿರಲಿಲ್ಲ. ಅವಳು ಮದುವೆಯ ವಯಸ್ಸಿಗೆ ಬಂದಾಗ ಅವಳ ಮನೆಯವರು ಬಲವಂತವಾಗಿ ಅವಳ ಸೋದರ ಮಾವನ ಜೊತೆ ಮದುವೆ ಮಾಡಿಸಿದರು. ವಿದ್ಯಾಗೆ ತನ್ನ ಗಂಡನ ಮೇಲೆ ಸ್ವಲ್ಪವೂ ಇಷ್ಟವಿರಲಿಲ್ಲ. ಅವನು ಸದಾ ಕುಡಿಯುವುದು ಮತ್ತು ಜೂಜಿನಲ್ಲಿ ಕಾಲ ಕಳೆಯುತ್ತಿದ್ದನು. ವಿದ್ಯಾಗೆ ಅದರಿಂದ ಆ ಮದುವೆ ಇಷ್ಟವಿರಲಿಲ್ಲ. ವಿದ್ಯಾಳ ಅಪ್ಪ ಅಮ್ಮರಿಗೆ ಹಣಕಾಸಿನ ತೊಂದರೆ ಇದ್ದುದರಿಂದ ವಿದ್ಯಾಳಿಗೆ ಬೇರೆ ಒಳ್ಳೆಯ ಗಂಡನ್ನು ನೋಡಿ ಮದುವೆ ಮಾಡುವ ಮನಸ್ಸು ಮಾಡಿರಲಿಲ್ಲ. ನಿನಗೆ ಬೇರೆ ಹುಡುಗನನ್ನು ನೋಡಿ ಮದುವೆ ಮಾಡುವ ಸಾಮರ್ಥ್ಯ ನಮಗಿಲ್ಲ. ಅದಕ್ಕೆ ತುಂಬಾ ಹಣ ಬೇಕು. ನೀನು ನನ್ನ ತಮ್ಮನನ್ನು ಮದುವೆಯಾದರೆ ಅವನಿಗೆ ವರದಕ್ಷಿಣೆ ಕೊಡಬೇಕಾಗಿಲ್ಲ. ಅವನನ್ನು ಮದುವೆಯಾಗಿ ನೀನು ಇಲ್ಲೇ ಇರು ಅಂತ ವಿದ್ಯಾಳ ಅಮ್ಮ ಹೇಳಿದಳು. ವಿದ್ಯಾಗೆ ಬೇರೆ ದಾರಿ ಕಾಣದೆ ತಾಯಿಯ ಮಾತಿಗೆ ಒಪ್ಪಿ ಮದುವೆಯಾದಳು. ಮದುವೆಯಾಗಿ ಕೆಲವು ದಿನಗಳ ತನಕ ಎಲ್ಲವೂ ಸರಿಯಾಗಿಯೇ ನಡೆಯಿತು. ಆ ನಂತರ ವಿದ್ಯಾಳ ಗಂಡ ದಿನವೂ ಕುಡಿದುಕೊಂಡು ಬಂದು ವಿದ್ಯಾಳನ್ನು ಹೊಡೆಯಲಾರಂಭಿಸಿದನು. ಆ ನಂತರ ಕುಡಿದ ಮತ್ತಿನಲ್ಲಿ ದಿನವೂ ಅವಳನ್ನು ಅನುಭವಿಸುತ್ತಿದ್ದನು. ಮದ್ಯಪಾನದ ಮತ್ತಿನಲ್ಲಿ ಅವನಿಗೆ ಅದು ತೃಪ್ತಿ ಕೊಡುತ್ತಿರಲಿಲ್ಲ. ಹಾಗಾಗಿ ಇಡೀ ರಾತ್ರಿ ವಿದ್ಯಾಳನ್ನು ಪೀಡಿಸುತ್ತಾ ಮಲಗುತ್ತಿದ್ದನು. ಮತ್ತೆ ಆಗಾಗ ಕೋಪಗೊಳ್ಳುತ್ತಿದ್ದನು. ವಿದ್ಯಾಗೆ ಆ ನೋವನ್ನು ಸಹಿಸಿಕೊಳ್ಳಲು ಆಗುತ್ತಿರಲಿಲ್ಲ. ಅವನು ಕೊಡುತ್ತಿದ್ದ ತೊಂದರೆಯಿಂದ ಅವಳ ದೇಹ ಸವೆದು ಹೋಗುತ್ತಿತ್ತು. ತನ್ನ ನೋವನ್ನು ಅಮ್ಮನಿಗೆ ಹೇಳಲು ಹೋದರೆ, ಎಷ್ಟಾದರೂ ನಿನ್ನ ಗಂಡ, ಅವನು ಸ್ವಲ್ಪ ಸಹಿಸಿಕೋ, ನಿನ್ನ ಹಣೆಬರಹವೇ ಹಾಗಿದೆ ಅಂತ ಬೈದು ಕಳುಹಿಸುತ್ತಿದ್ದಳು. ಬಿಟ್ಟರೆ ಅವಳಿಗೆ ಬೇರೆ ಏನೂ ಪರಿಹಾರ ಕಂಡುಕೊಳ್ಳಲು ಸಹಾಯ ಮಾಡುತ್ತಿರಲಿಲ್ಲ. ಆಗ ವಿದ್ಯಾಗೆ 22 ವರ್ಷ. ತುಂಬಾ ಸುಂದರಿಯಾಗಿದ್ದ ಅವಳ ಮೇಲೆ ಹಳ್ಳಿಯ ಎಲ್ಲರ ಕಣ್ಣು ಬಿದ್ದಿತ್ತು. ತೆಳ್ಳಗಿನ ಮೈಕಟ್ಟು ಹೊಂದಿದ ಅವಳನ್ನು ನೋಡಿ ಎಲ್ಲರೂ ಅವಳ ಅಂದಕ್ಕೆ ದಾಸರಾಗಿದ್ದರು. ಅವಳನ್ನು ಕಂಡಾಗ ಎಲ್ಲರೂ, ಒಂದು ಸಲ ಇವಳು ಸಿಕ್ಕಿದ್ದರೆ ಅಂತ ಅಂದುಕೊಳ್ಳುವ ಹಾಗೆ ಅವಳು ಸೌಂದರ್ಯವತಿ ಆಗಿದ್ದಳು. ಆದರೆ ವಿದ್ಯಾ ಮಾತ್ರ ಯಾರ ಕಡೆಗೂ ತಿರುಗಿ ನೋಡದೆ ಎಲ್ಲವನ್ನೂ ಸಹಿಸಿಕೊಂಡಿದ್ದಳು. ದಿನ ಕಳೆದಂತೆ ಅವಳ ಗಂಡನ ಕುಡಿತದ ಚಟ ಅತಿಯಾಯಿತು. ರಾತ್ರಿ ಕುಡಿದು ಬಂದು ಪಕ್ಕದಲ್ಲಿ ಸುಂದರ ಹೆಂಡತಿ ಇದ್ದರೂ ತಾನು ಮಾತ್ರ ಸತ್ತ ಹೆಣದಂತೆ ಬಿದ್ದಿರುತ್ತಿದ್ದ. ಬೆಳಿಗ್ಗೆ ಎಚ್ಚರವಾದಾಗ ಹೆಂಡತಿಯ ಬಳಿ ಕುಡಿಯುವುದಕ್ಕೆ ಹಣ ಕೇಳುತ್ತಿದ್ದ. ಹೀಗಾಗಿ ವಿದ್ಯಾ ತನ್ನ ಸಂಸಾರ ನಿಭಾಯಿಸುವುದಕ್ಕೆ ಕೆಲಸಕ್ಕೆ ಹೋಗಲು ನಿರ್ಧರಿಸಿದಳು. ಊರಿನಲ್ಲಿರುವ ಸಿರಿವಂತ ಜಮೀನ್ದಾರ ವಸಂತನ ಮನೆಗೆ ಕೆಲಸಕ್ಕೆ ಸೇರಿಕೊಂಡಳು. ವಸಂತ ಯಾವಾಗಲೂ ವಿದ್ಯಾಳನ್ನು ಗಮನಿಸುತ್ತಿದ್ದ. ಅವಳ ಪರಿಸ್ಥಿತಿಯ ಬಗ್ಗೆ ಅವನಿಗೆ ತುಂಬಾ ಬೇಸರವಿತ್ತು. ಯಾಕಂದರೆ ಅವನು ಅವಳನ್ನು ತುಂಬಾ ವರ್ಷಗಳಿಂದ ನೋಡುತ್ತಿದ್ದ. ವಿದ್ಯಾ ತುಂಬಾ ಒಳ್ಳೆಯ ಹುಡುಗಿ. ಅವಳ ಮನೆಯವರು ಅವಳಿಗೆ ಯಾವುದೇ ವಿಷಯದಲ್ಲಿ ಸರಿಯಾಗಿ ಸಹಕರಿಸಲಿಲ್ಲ. ತನಗೆ ಒಂದು ವಿಷಯವನ್ನು ತಿಳಿಸದೇ ಕುಡುಕನ ಜೊತೆ ಮದುವೆ ಮಾಡಿಸಿ ಅವಳ ಜೀವನವನ್ನು ಹಾಳು ಮಾಡಿದರು. ಅದಿಲ್ಲದಿದ್ದರೆ ವಸಂತ ಒಂದು ಒಳ್ಳೆಯ ಸಂಬಂಧವನ್ನು ನೋಡಿ ಅವಳ ಮದುವೆ ಮಾಡುವ ಯೋಚನೆಯಲ್ಲಿದ್ದ. ಆಗಿದ್ದೇನೋ ಆಗಿ ಹೋಯಿತು. ಈಗ ಅವಳು ತನ್ನ ಮನೆಯಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ದುದರಿಂದ ಅವಳಿಗೆ ತಾನು ಯಾವ ರೀತಿಯ ಸಹಾಯ ಮಾಡಬಹುದು ಎನ್ನುವುದರ ಕುರಿತಾಗಿ ವಸಂತ ಯೋಚಿಸತೊಡಗಿದ. ಒಂದು ರೀತಿಯಲ್ಲಿ ನೋಡುವುದಾದರೆ ವಿದ್ಯಾಳನ್ನು ಅವಳ ಗಂಡನಿಗಿಂತ ಜಾಸ್ತಿ ವಸಂತ ಪ್ರೀತಿಸುತ್ತಿದ್ದ. ಅವಳನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದ. ಆ ಪ್ರೀತಿಗೆ ವಿದ್ಯಾ ಕೂಡ ಕರಗಿ ಹೋದಳು. ಎಷ್ಟು ದಿನ ಅಂತ ತನಗೆ ಹಿಂಸೆ ಕೊಡುವ ಆ ಗಂಡನನ್ನು ಸಹಿಸಿಕೊಂಡಿರುತ್ತಾಳೆ? ಅವನ ಕುರಿತು ತುಂಬಾ ಆಲೋಚಿಸಿ ವಿದ್ಯಾ ಒಂದು ನಿರ್ಧಾರಕ್ಕೆ ಬಂದಳು. ಹಿರಿಯರ ಸಮ್ಮುಖದಲ್ಲಿ ಮಾತನಾಡಿ ತನ್ನ ಗಂಡನನ್ನು ಬಿಟ್ಟು ಬಿಡುವ ಬಗ್ಗೆ ಪ್ರಸ್ತಾಪಿಸಲು ಆಲೋಚಿಸಿದಳು. ಅದೇ ವಿಷಯವನ್ನು ವಸಂತನ ಬಳಿ ಹೇಳಿದಾಗ ಅವನು ಹಾಗೆ ಮಾಡಬೇಡ ಅಂತ ಅಂದನು. ಆದರೆ ವಿದ್ಯಾ ತನ್ನ ನಿರ್ಧಾರವನ್ನು ಬದಲಾಯಿಸಬಾರದೆಂದು ತನ್ನ ಗಂಡನನ್ನು ಬಿಟ್ಟು ಬಂದಳು. ಇನ್ನು ತನ್ನ ಜೀವನಕ್ಕಾಗಿ ತಾನು ಹೇಗಾದರೂ ಕಷ್ಟಪಟ್ಟಾದರೂ ಒಂದು ಒಳ್ಳೆಯ ದಾರಿ ನೋಡಿಕೊಳ್ಳಬೇಕು ಅಂತ ಅಂದುಕೊಂಡಳು. ಹೀಗೆ ದಿನಗಳು ಕಳೆದು ಹೋದವು. ವಸಂತ ತನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ಅಂತ ನೆನಪಿಗೆ ಬಂದಾಗಲೆಲ್ಲ ಅವಳ ಮನಸ್ಸು ತುಂಬಾ ನಲಿಯುತ್ತಿತ್ತು. ಒಮ್ಮೆ ಅವರ ಮನೆಗೆ ಹೋಗುವಾಗ ಈ ಮೊದಲಿಗಿಂತ ತುಂಬಾ ಚೆನ್ನಾಗಿ ರೆಡಿ ಆದಳು. ಅವಳ ವಯಸ್ಸು ಅವಳಲ್ಲಿನ ಆಸೆಯನ್ನು ಹೆಚ್ಚು ಮಾಡಿತ್ತು. ಅದರ ಜೊತೆಗೆ ಈಗ ಗಂಡ ಕೂಡ ದೂರ ಇದ್ದುದರಿಂದ ಅವಳ ಆಸೆಯನ್ನು ಅವಳಿಗೆ ಸಹಿಸಿಕೊಳ್ಳುವುದು ಸ್ವಲ್ಪ ಕಷ್ಟವಾಗಿತ್ತು. ಈಗ ವಿದ್ಯಾ ವಸಂತನ ಮನೆಯಲ್ಲಿ ಕೆಲಸ ಮಾಡುತ್ತಿರುವುದರಿಂದ ಅವರಿಬ್ಬರ ನೋಟಗಳು ಆಗಾಗ ಒಂದಾಗುತ್ತಿದ್ದವು.
ವಿದ್ಯಾಳ ಸೌಂದರ್ಯ ಕಣ್ಣಿಗೆ ಬಿದ್ದಾಗ ಅವನ ಮನಸ್ಸಿಗೆ ಸಂತೋಷವಾಗುತ್ತಿತ್ತು. ವಸಂತ ಎದುರಿಗೆ ಬಂದಾಗ ವಿದ್ಯಾ ನಾಚಿಕೊಳ್ಳುತ್ತಿದ್ದಳು. ಹೀಗೆ ಇಬ್ಬರೂ ತಿಳಿಯದೆ ಒಬ್ಬರನ್ನು ಇನ್ನೊಬ್ಬರು ಇಷ್ಟಪಟ್ಟಿದ್ದರು. ಒಂದು ದಿನ ವಸಂತ ಒಬ್ಬನೇ ತನ್ನ ಬೆಡ್ ಮೇಲೆ ಕುಳಿತಿದ್ದನು. ಆಗ ಅವನು ಮದುವೆಯಾಗಿ 10 ವರ್ಷಗಳು ಕಳೆದಿತ್ತು. ತನ್ನ ಜೀವನದ ಬಗ್ಗೆ ಯೋಚಿಸುತ್ತ ಕುಳಿತಿದ್ದ. 3 ವರ್ಷಗಳ ಹಿಂದೆ ಅವನ ಹೆಂಡತಿ ಕಾಯಿಲೆಯಿಂದ ಬಳಲುತ್ತಿದ್ದದ್ದು ನೆನಪಾಯಿತು. ಎಷ್ಟು ಆಸ್ಪತ್ರೆಗೆ ತೋರಿಸಿದರೂ ಪ್ರಯೋಜನವಾಗದೆ ಅವಳು ಸಾವನ್ನಪ್ಪಿದ್ದಳು. ಆ ದಿನದಿಂದ ತನ್ನ ಹೆಂಡತಿಯ ಸಂಪರ್ಕವಿಲ್ಲದೆ ತನ್ನ ಆಸೆಗಳನ್ನೆಲ್ಲ ಹಿಡಿದಿಟ್ಟುಕೊಂಡಿದ್ದನು. ಈ ಕೊರಗು ಪ್ರತಿ ರಾತ್ರಿ ಅವನನ್ನು ಬಾಧಿಸುತ್ತಿತ್ತು. ಮರ್ಯಾದೆಗೆ ಅಂಜಿ ಕಳ್ಳತನದಲ್ಲಿ ಆ ಸುಖವನ್ನು ಬೇರೆ ಯಾರಿಂದಲೂ ಪಡೆಯಲು ಯಾವತ್ತೂ ಯೋಚಿಸಿರಲಿಲ್ಲ. ಯಾವುದೋ ಕನಸು ಬಿದ್ದು ಅದರಿಂದ ಎಚ್ಚರವಾಗಿ ಕಣ್ಣು ತೆರೆದು ನೋಡಿದರೆ ಎದುರುಗಡೆ ವಿದ್ಯಾ ನಿಂತಿದ್ದಳು. ಅವಳ ಅಂದ ಅವನ ಕಣ್ಣನ್ನು ಕುಕ್ಕುತ್ತಿತ್ತು. ಅವಳನ್ನೇ ಬಿಟ್ಟ ಕಣ್ಣಿನಿಂದ ನೋಡುತ್ತಿದ್ದನು. ಅವನಲ್ಲಾಗುವ ಆಸೆಗಳನ್ನು ತಡೆದುಕೊಳ್ಳುವುದು ಅವನಿಗೆ ಕಷ್ಟವಾಗುತ್ತಿತ್ತು. ಅವನನ್ನು ಕಂಡು ವಿದ್ಯಾ, ಏನಾಯಿತು, ಯಾಕೆ ಹೀಗಿದ್ದೀರಾ ಅಂತ ಕೇಳಿದಳು. ಯಾಕೋ ಸ್ವಲ್ಪ ಕಾಲು ನೋಯ್ತಾ ಇದೆ ಅಂದ. ಹಾಗಾದ್ರೆ ನಾನು ನಿಮ್ಮ ಕಾಲು ಒತ್ತಬೇಕಾ ಅಂತ ಕೇಳಿದಳು. ಮೊದಲು ಸಂಕೋಚದಿಂದ ಬೇಡ ಅಂತ ಹೇಳಿದನು. ಆದರೆ ವಿದ್ಯಾ ಅವನ ಹತ್ತಿರ ಬಂದು, ನನ್ನ ಹತ್ತಿರ ಸಂಕೋಚನ, ನಿಮಗೆ ಬೇಕಾದದ್ದನ್ನ ಕೊಡೋಕೆ ನಾನಿದ್ದಾಗ ಸಂಕೋಚ ಏಕೆ ಅಂತ ಡಬಲ್ ಮೀನಿಂಗ್ ಡೈಲಾಗ್ ಹೇಳುತ್ತಾ ಅವನ ಕಾಲನ್ನು ಒತ್ತತೊಡಗಿದಳು. ಅವಳ ಕಣ್ಣುಗಳನ್ನು ನೋಡಿದಾಗ ವಸಂತನಿಗೆ ಅವಳ ಉದ್ದೇಶ ಅರ್ಥವಾಯಿತು. ಅವಳ ಕಣ್ಣುಗಳು ತುಂಬಾ ಮುದ್ದಾಗಿದ್ದವು. ಅವುಗಳು ತುಂಬಾ ಮಾತನಾಡುವ ಹಾಗೆ ವಸಂತನಿಗೆ ಅನ್ನಿಸಿತು. ಹಾಗೆ ಇಬ್ಬರೂ ಒಳ್ಳೆಯ ರೊಮ್ಯಾಂಟಿಕ್ ಮೂಡ್ಗೆ ತಿರುಗಿದರು. ವಿದ್ಯಾ ವಸಂತನ ಕಾಲುಗಳನ್ನು ಬಾಗಿ ಒತ್ತುತ್ತಿದ್ದಳು. ಇದ್ದಕ್ಕಿದ್ದಂತೆ ಅವಳು ಒಮ್ಮೆ ಕೆಳಕ್ಕೆ ಜಾರಿದಳು. ಆಗ ಅವಳ ಸೌಂದರ್ಯ ವಸಂತನನ್ನು ಇನ್ನಷ್ಟು ಕೆರಳಿಸುತ್ತಿದ್ದವು. ಅವನು ತಡೆಯಲಾರದೆ ಒಮ್ಮೆಲೇ ವಿದ್ಯಾಳನ್ನು ಮೇಲಕ್ಕೆತ್ತಿ ತನ್ನ ಹತ್ತಿರಕ್ಕೆ ಸೆಳೆದುಕೊಂಡ. ಅವಳನ್ನು ತಬ್ಬಿಹಿಡಿದು ಮುದ್ದಿಸೋಕೆ ಶುರು ಮಾಡಿದ. ವಿದ್ಯಾ ಕೇವಲ ಮಾತಿನಲ್ಲಿ ಬೇಡ ಅನ್ನುತ್ತಿದ್ದಳು. ಆದರೆ ಅವಳು ತಪ್ಪಿಸಿಕೊಳ್ಳೋದಕ್ಕೆ ಒಂಚೂರು ಪ್ರಯತ್ನ ಮಾಡುತ್ತಿರಲಿಲ್ಲ. ಬದಲಿಗೆ ಅವಳ ಕೈ ವಸಂತನನ್ನು ಇನ್ನಷ್ಟು ಬಿಗಿಯಾಗಿ ಹಿಡಿದುಕೊಳ್ಳುತ್ತಿತ್ತು. ಯಾಕಂದರೆ ಅವಳಿಗೆ ಬೇಕಾದದ್ದು ಅದೇ ಆಗಿತ್ತು. ಅದರಿಂದ ವಸಂತನಿಗೆ ಇನ್ನಷ್ಟು ಧೈರ್ಯ ಬಂದಂತಾಗಿ ಅವಳನ್ನು ಇನ್ನಷ್ಟು ಜೋರಾಗಿ ಅಪ್ಪಿಕೊಳ್ಳುತ್ತಿದ್ದನು. ಅವಳನ್ನು ಹಾಗೆ ಮಂಚದ ಮೇಲೆ ಅಂಗಾತವಾಗಿ ಮಲಗಿಸಿದನು. ಆ ಕತ್ತಲೆಯಲ್ಲೂ ಕೂಡ ಅವಳ ಸೌಂದರ್ಯ ಎದ್ದು ಕಾಣಿಸುತ್ತಿತ್ತು. ಇನ್ಯಾಕೆ ತಡ, ಇವೆಲ್ಲವೂ ನೀನು ಅನುಭವಿಸುವುದಕ್ಕಾಗಿಯೇ, ಇನ್ಯಾಕೆ ತಡ ಅನ್ನುವಂತೆ ವಿದ್ಯಾ ಅವನನ್ನು ನೋಡುತ್ತಿದ್ದಳು. ಅವಳ ಕಣ್ಣ ಭಾಷೆಯನ್ನು ಅರ್ಥ ಮಾಡಿಕೊಂಡ ವಸಂತ ಹಾಗೆ ಅವಳ ಮೈಮೇಲೆ ಒರಗಿದ. ತುಂಬಾ ಕಡಿಮೆ ಸಮಯದಲ್ಲಿ ಇಬ್ಬರ ಹೃದಯ ಒಂದಾಯಿತು. ವಿದ್ಯಾಳ ಮಲ್ಲಿಗೆಯಂತಹ ಶರೀರ ಅವನ ತೋಳ್ತೆಕ್ಕೆಯಲ್ಲಿ ಸಂತೋಷವನ್ನು ಅನುಭವಿಸುತ್ತಿತ್ತು. ಆ ರಾತ್ರಿಯಿಡೀ ಇಬ್ಬರೂ ನಿದ್ದೆ ಮಾಡದೆ ಕಳೆದರು. ಮದ್ಯಪಾನ ಮಾಡಿ ತನ್ನನ್ನು ವಿಕಾರವಾಗಿ ಅನುಭವಿಸುತ್ತಿದ್ದ ತನ್ನ ಗಂಡನ ಸುಖಕ್ಕೂ, ವಸಂತ ತಾನು ಪ್ರೀತಿಯಿಂದ ತೋರಿಸಿದ ಈ ಸುಖಕ್ಕೂ ಅಜಗಜಾಂತರ ವ್ಯತ್ಯಾಸವನ್ನು ವಿದ್ಯಾ ಕಂಡಿದ್ದಳು. ಹೀಗೆ ಅವಕಾಶ ಸಿಕ್ಕಾಗಲೆಲ್ಲ ಇಬ್ಬರೂ ತಮ್ಮ ಆಸೆಯನ್ನು ತೀರಿಸಿಕೊಳ್ಳುತ್ತಿದ್ದರು. ಹೀಗೆ ಕೆಲವು ದಿನಗಳು ಕಳೆದು ಹೋದವು. ಇಬ್ಬರೂ ತಮಗಿದ್ದ ಕೊರತೆಯನ್ನು ತೀರಿಸಿಕೊಂಡರು. ಒಮ್ಮೆ ವಸಂತ ಒಂದು ನಿರ್ಧಾರಕ್ಕೆ ಬಂದ. ಅದೆಷ್ಟು ದಿನ ಈ ರೀತಿ ತಾವು ಕದ್ದುಮುಚ್ಚಿ ಸುಖ ಪಡೆಯುವುದು, ಇದಕ್ಕಿಂತ ಅವಳನ್ನು ಮದುವೆಯಾಗುವುದು ಸೂಕ್ತ ಅಂತ ಅಂದುಕೊಂಡ. ಅದೇ ವಿಷಯವನ್ನು ವಿದ್ಯಾಳಿಗೂ ತಿಳಿಸಿದ. ಮೊದಲು ವಿದ್ಯಾ ಬೇಡ ಅಂದಳು. ಆದರೆ ವಸಂತನ ಒತ್ತಾಯಕ್ಕೆ ಮಣಿದು ಒಪ್ಪಿಕೊಂಡಳು. ಹಾಗೆ ಅವಳನ್ನು ದೇವಸ್ಥಾನವೊಂದರಲ್ಲಿ ಮದುವೆಯಾದನು. ಒಂದು ದಿನ ವಸಂತ ಬೈಕಿನಲ್ಲಿ ಹೋಗುತ್ತಿರುವಾಗ ಬೈಕ್ ಸ್ಕಿಡ್ ಆಗಿ ತನ್ನ ಕಾಲನ್ನು ಮುರಿದುಕೊಂಡನು. ವಸಂತ ತನ್ನನ್ನು ಮದುವೆಗೆ ಮುಂಚೆ ಕೂಡ ಯಾವತ್ತೂ ಕೆಲಸದವಳ ಹಾಗೆ ನೋಡಿಕೊಂಡಿರಲಿಲ್ಲ. ಮದುವೆಯ ನಂತರ ಅವನ ಪ್ರೀತಿ ಇನ್ನಷ್ಟು ಜಾಸ್ತಿಯೇ ಆಗಿತ್ತು. ಇನ್ನೇನು ನನ್ನ ಜೀವನ ಒಂದು ಹಂತಕ್ಕೆ ಬರುತ್ತಿದೆ ಅನ್ನುವಾಗ ಈ ರೀತಿ ಆಯ್ತಲ್ಲ ಅಂತ ವಿದ್ಯಾ ಯೋಚಿಸುತ್ತ ದೇವರನ್ನು ಬಹಳವಾಗಿ ಬೇಡಿಕೊಳ್ಳುತ್ತಿದ್ದಳು. ತನಗೆ ಇನ್ನೊಂದು ಜೀವನವಿತ್ತ ಗಂಡನನ್ನು ತುಂಬಾ ಪ್ರೀತಿಯಿಂದ ನೋಡಿಕೊಂಡಳು. ಆಪರೇಷನ್ ಆಗಿ 6 ತಿಂಗಳುಗಳಲ್ಲಿ ವಸಂತ ಮತ್ತೆ ನಡೆದು ಓಡಾಡುವಂತಾದ. ಈ 6 ತಿಂಗಳಲ್ಲಿ ವಸಂತನಿಗೆ ಯಾವ ರೀತಿಯಲ್ಲೂ ಕೊರತೆ ಬಾರದ ರೀತಿಯಲ್ಲಿ ವಿದ್ಯಾ ಅವನನ್ನು ನೋಡಿಕೊಂಡಿದ್ದಳು, ಅವನ ಸೇವೆ ಮಾಡಿದ್ದಳು. ಅವರ ರೋಮ್ಯಾನ್ಸ್ ಕೂಡ ಆ ಸಮಯದಲ್ಲಿ ಕಡಿಮೆಯಾಗಿರಲಿಲ್ಲ. ಕತೆ ಇಷ್ಟವಾದರೆ ಲೈಕ್ ಮಾಡಿ, ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಿಮ್ಮ ಅಭಿಪ್ರಾಯಗಳನ್ನು ಕನ್ನಡ ನ್ಯೂಜಿಕೆ@gmail.comಗೆ ಕಳಿಸಿ. ನಮಸ್ಕಾರ.